ಧಾರವಾಡದ ಅಕ್ಷರ ತಾಯಿಯೆಂದೇ ಖ್ಯಾತರಾದ ಶ್ರೀಮತಿ ಲೂಸಿ ಸಾರಣ್ಣ ಹಾಗೂ ಶಿಕ್ಷಕ ಸಹೋದರ ಎಲ್ಲಾ ಲಕ್ಕಮ್ಮನವರ ಶಿಕ್ಷಕ ಸಾಹಿತಿ ವೈಬಿ ಕಡಕೋಳ್ ಅವರ ಸಹಕಾರದಿಂದ ಶಿಕ್ಷಣದಿಂದ ವಂಚಿತರಾದ ಮಕ್ಕಳಿಗೆ ಶಾಲೆಗೆ ದಾಖಲು ಮಾಡಿ ಅಕ್ಷರದ ಬೆಳಕು ಮೂಡಿಸುವ ಶೈಕ್ಷಣಿಕ ಕಳಕಳಿಯ ಕಿರು ಚಲನಚಿತ್ರವನ್ನು ಧಾರವಾಡ ತಾಲೂಕಿನ ಮಾವಿನಕೊಪ್ಪ ಗ್ರಾಮದ ಶ್ರೀ ಆಂಜನೇಯ ದೇವಸ್ಥಾನದ ಮುಂದೆ ಚಿತ್ರೀಕರಣಕ್ಕೆ ಸಾವಿತ್ರಿಬಾಯಿ ಫೂಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಸಂಘದ ರಾಷ್ಟೀಯ ಅಧ್ಯಕ್ಷರಾದ ಡಾ ಲತಾ ಎಸ್ ಮುಳ್ಳೂರು ಚಾಲನೆ ನೀಡಿ ಪಾಲಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಕರೆ ನೀಡಿದರು. ಇವತ್ತು ನಾಕಂಡ ಕನಸು ಅನ್ನುವಂತಹ ಶೈಕ್ಷಣಿಕ ಆಧಾರಿತ ಕಿರುಚಲನ ಚಿತ್ರವನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ಈ ಒಂದು ಕಿರುಚಲನ ಚಿತ್ರ ಅತ್ಯುತ್ತಮವಾಗಿ ಮೂಡಿ ಬರಲಿ. ನಮ್ಮ ಸರ್ಕಾರಿ ಶಾಲೆ ಕೇಂದ್ರ ಬಿಂದು ಆದಂತಹ ಮುದ್ದು ಮಕ್ಕಳು ಬಂದಿದ್ದಾರೆ. ನನ್ನ ಸಹೋದರರಾದಂತಹ ಲಕ್ಕಮ್ಮನವರ್ ಸರ್ ನೇತೃತ್ವದಲ್ಲಿ ಮತ್ತು ಅಕ್ಷರ ತಾಯಿ ಲೂಸಿ ಸಾಲ್ಡಾನವರ ಒಂದು ಆಶೀರ್ವಾದ ಹಾಗೂ ಮಾರ್ಗದರ್ಶನದಲ್ಲಿ ರವಿ ಅವರ ಒಂದು ಯೂತ್ ಫೌಂಡೇಶನ್ ಕ್ರಿಯೇಷನ್ಸ್ ಅವರ ಒಂದು ವತಿಯಿಂದ ಇವತ್ತು ಮಾವಿನಕೊಪ್ಪ ಶಾಲೆಯ ಪ್ರಧಾನ ಗುರುಗಳು, SBMC ಅಧ್ಯಕ್ಷರು ಎಲ್ಲರೂ ಇವತ್ತು ಆಗಮಿಸಿದ್ದಾರೆ. ಈ ಒಂದು ಒಂದು ಕಿರುಚಿತ್ರವು ಅತ್ಯಂತ ಯಶಸ್ವಿಯಾಗಿ ಆಗಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಯಾವಾಗಲೂ ನಮ್ಮ ಸಹೋದರರಾದಂಥ ಲಕ್ಕಮ್ಮನವ್ರ ಸರ್ ಶೈಕ್ಷಣಿಕ ಆಧಾರಿತ ಕಿರುಚಲನ ಚಿತ್ರಗಳನ್ನು ಬಹಳಷ್ಟು ಮಾಡಿದ್ದಾರೆ. ಅನೇಕ ಅವರೊಂದು ಶೈಕ್ಷಣಿಕ ಒಂದು ಕಾಳಜಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾವಾಗಲೂ ಒಂದು ಸರ್ಕಾರಿ ಶಾಲೆಯ ಒಂದು ಕೇಂದ್ರ ಬಿಂದುವಾಗಿ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತಮ್ಮ ವೃತ್ತಿಗೆ ಸಂಬಂಧಿಸಿದಂಥ ಅನೇಕ ಕಿರುಚಲನ ಚಿತ್ರಗಳನ್ನು ಮಾಡಿ ಯಶಸ್ವಿ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಇವತ್ತು ಸರ್ಕಾರಿ ಶಾಲೆಗೆ ನೂರಾರು ದತ್ತಿ ದಾನವನ್ನು ಮಾಡಿದಂಥ ನಮ್ಮೆಲ್ಲರ ಅಮ್ಮ ಅಕ್ಷರ ತಾಯಿ ಲೂಸಿ ಸಾಲ್ಡಾನ್ ಅವರು ಕೂಡ ಈ ಒಂದು ಆಶೀರ್ವದಿಸಲು ಈಗ ಬಂದಿದ್ದಾರೆ. ನನಗೆ ಇವತ್ತು ಈ ಒಂದು ಕಿರುಚಲನ ಚಿತ್ರಕ್ಕೆ ಕ್ಯಾಮ್ರಾ ಉದ್ಘಾಟಕ ಆಗಿ ನನ್ನನ್ನು ಆಹ್ವಾನಿಸಿದಂಥ ಎಲ್ಲ ಚಿತ್ರತಂಡಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಚಲನಚಿತ್ರ ಅತ್ಯಂತ ರಾಜ್ಯಾದ್ಯಂತ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತೇನೆ. ಇನ್ನು ಅವರು ಧಾರವಾಡ ತಾಲೂಕಿನ ಮಾವಿನಕೊಪ್ಪ ಗ್ರಾಮದ ಶ್ರೀ ಆಂಜನೇಯ ದೇವಸ್ಥಾನದ ಮುಂದೆ ಶೈಕ್ಷಣಿಕ ಕಳಕಳಿಯ ನಾಕಂಡ ಕನಸು ಹೊಸ ಕಿರು ಶೈಕ್ಷಣಿಕ ಚಲನಚಿತ್ರದ ಚಿತ್ರೀಕರಣಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಲೂಸಿ ಸಾರಣ್ಣ, ವೀಣಾ ಟಿ ಚನ್ನಬಸಪ್ಪ, ಲಗಮಂಡವರ್, ರವಿಚಂದ್ರನ್ ದುಡ್ಡಿಹಾಳ, ಎಸ್ಬಿ ಬಾಲಿಕಾರ್, ಶಾಲಾ ಅಭಿವೃದ್ದಿ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ನಕಾಡಿ, ಮುಖ್ಯ ಶಿಕ್ಷಕ ಪೂಜಾರ್, ಚಿತ್ರದ ನಿರ್ದೇಶಕರಾದ ಸುರೇಶ್ ಮಹದೇವ, ಮಂಜುನಾಥ್ ಹಾರಿಗೊಪ್ಪ, ಮಲ್ಲಪ್ಪ ಹೊಸಕೆರೆ, ಲತಾ ಓಲೆಕಾರ್, ಗಂಗಪ್ಪ ತಡವಾರ್ ಮುಂತಾದವರಿದ್ದರು. ಇನ್ನು ಕ್ಯಾಮ್ರಾ ಚಾಲನೆ ನೀಡಿ ಮಾತನಾಡಿದ ಡಾ ಲತಾ ಎಸ್ ಮುಳ್ಳೂರು, ಇದೊಂದು ಶೈಕ್ಷಣಿಕ ಕಳಕಳಿಯ ಕಿರು ಚಲನಚಿತ್ರವಾಗಿದೆ. ಹಳ್ಳಿಗಾಡಿನಲ್ಲಿ ಕೂಲಿ ನಾಲಿ ಮಾಡುವ ಬಹಳಷ್ಟು ಮಕ್ಕಳು ಗೊತ್ತಾಗದ ಹಾಗೆ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಅಂಥ ಮಕ್ಕಳಿಗೆ ಗುರುತಿಸಿ ಶಿಕ್ಷಣ ಕೊಡಿಸುವ ಗುರುತರ ಜವಾಬ್ದಾರಿಯನ್ನು ನಮ್ಮ ಶಿಕ್ಷಕರು ಬಹಳಷ್ಟು ಕಡೆಗಳಲ್ಲಿ ಮಾಡುತ್ತಾ ಬಂದಿದ್ದಾರೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ ತಾವರಕೆರೆ ಗ್ರಾಮದಲ್ಲಿ ಉತ್ತರ ಕರ್ನಾಟಕದ ನೂರಾರು ಕುಟುಂಬಗಳು ಕೂಲಿ ಮಾಡಲು ವಲಸೆ ಬಂದಿವೆ. ಅಂಥ ಕೂಲಿ ಕಾರ್ಮಿಕರ ನೂರಾರು ಮಕ್ಕಳಿಗೆ ಗುರುತಿಸಿ ಬಸ್ಸೇ ಇಲ್ಲದ ಊರಿಗೆ ಸ್ವಂತ ಖರ್ಚಿನಲ್ಲಿ ಮಕ್ಕಳಿಗೆ ಆಟೋದಲ್ಲಿ ಕರೆದುಕೊಂಡು ಹೋಗಿ ನಂತರ ಸ್ವಂತ ಒಂದು ಮಿನಿ ಇಕೋ ವಾಹನವನ್ನು ಖರೀದಿಸಿ ಮಕ್ಕಳಿಗೆ ಕರೆದುಕೊಂಡು ಹೋಗಿ ಅಕ್ಷರ ನೀಡಿದ ವೀಣಾ ಟೀಚರ್ ಇಂದು ಆ ಊರಿಗೆ ಸ್ವಂತ ತಾನೇ ಪ್ರಯತ್ನಪಟ್ಟು BMTC ಸಹಕಾರ ಪಡೆದು ಬಸ್ಸಿನ ವ್ಯವಸ್ಥೆ ಮಾಡಿಕೊಂಡು ಇಂದು ಆ ಶಾಲೆಯಲ್ಲಿ ಕೇವಲ 5-6 ಇದ್ದ ಮಕ್ಕಳ ಸಂಖ್ಯೆಯನ್ನು 30-40 ಮಾಡಿ ದಾನಿಗಳಿಂದ ನನ್ನ ಶಾಲೆ ನನ್ನ ಜವಾಬ್ದಾರಿ ಎನ್ನುವ ನೂತನ ಪರಿಕಲ್ಪನೆಯೊಂದಿಗೆ ಸಾಧನೆ ಮಾಡಿದ ಶಿಕ್ಷಕರ ಬಹುಮುಖ ಕಾರ್ಯವನ್ನು ಇಂತಹ ಸಿನಿಮಾದಿಂದ ಸಮಾಜಕ್ಕೆ ತೋರಿಸುವ ಈ ಚಿತ್ರ ತಂಡ ಕಾರ್ಯ ಶ್ಲಾಘನೀಯ.